ಮೋದಿ ಮೆಗಾ ಪ್ಲಾನ್ ಏನು? ಇವತ್ತು ರಾತ್ರಿ 8 ಗಂಟೆಗೆ ಮೋದಿಯವರ ಭಾಷಣ ಏನಾಗಿರುತ್ತೆ, ಯಾವುದರ ಮೇಲೆ ಕೇಂದ್ರೀಕೃತವಾಗಿರುತ್ತೆ, ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡ್ತಾರಾ ಅಥವಾ ಲಾಕ್ಡೌನ್ ನ ನಿಯಮಗಳಲ್ಲಿ ಸಡಿಲಿಕೆ ಮಾಡ್ತಾರಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತಾ ಇದೆ. ಆ ಮೂಡ್ತಾ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ನಾವು ರಾತ್ರಿ 8 ಗಂಟೆ ತನಕ ಕಾಯಬೇಕು. ಜನರಿಗೆ ಸಹಜವಾಗಿ ಇರುತ್ತೆ ಒಂದು 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 ಕುತೂಹಲ ಇರುತ್ತೆ ಏನು ಅಂತಕ್ಕಂಥದ್ರ ಬಗ್ಗೆ ನಾವೀಗ ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೀವಿ. ದೇಶದಲ್ಲಿ ಈಗ ಮತ್ತೆ ಲಾಕ್ಡೌನ್ ವಿಸ್ತರಣೆ ಆಗಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದೆ. ದೇಶದಲ್ಲಿ ಲಾಕ್ಡೌನ್ ವಿಸ್ತರಣೆಗೆ ಮತ್ತೆ ಚಿಂತನೆಯನ್ನು ಮಾಡಿದ್ದಾರೆ ಪ್ರಧಾನಿ ಮೋದಿ ಅಂತಕ್ಕಂಥದ್ದು ಸಹಜವಾಗಿ ಕಾಣ್ತಾ ಇದೆ. ಇನ್ನು ರಾಜ್ಯಗಳ ಸಲಹೆಯಂತೆ ಕಂಟೈನ್ಮೆಂಟ್ ಝೋನ್ಗಳಿಗೆ ಲಾಕ್ಡೌನ್ ಮಾಡ್ತಾರೆ. ರಾಜ್ಯಗಳ ಸಲಹೆ ಈಗಾಗಲೇ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಅದರಂತೆ ಏನಾದರೂ ಕಂಟೈನ್ಮೆಂಟ್ ಝೋನ್ಗಳಿಗೆ ಮಾತ್ರ ಲಾಕ್ಡೌನ್ ವಿಸ್ತರಣೆ ಮಾಡ್ತಾರಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ರಾಜ್ಯಗಳು ಕೊಟ್ಟಿರತಕ್ಕಂಥ ಸಲಹೆಯನ್ನು ಎಷ್ಟರ ಮಟ್ಟಿಗೆ ಅವರು ಪಾಲಿಸ್ತಾರೆ ಅಥವಾ ಅದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಆಯಿತು, ಕಂಟೈನ್ಮೆಂಟ್ ಝೋನ್ಗಳಿಗೆ ಮಾತ್ರ ಲಾಕ್ಡೌನ್ ಮಾಡೋಣ, ಬೇರೆ ಕಡೆ ಅದನ್ನು ನಾವು ತೆಗೆಯೋಣ ಅಂತಂದರೆ ಆ ನಿಯಮಗಳನ್ನ ಸಡಿಲಿಕೆ ಮಾಡೋಣ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಏನಾದರೂ ಬರ್ತಾರಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯಗಳ ಸಲಹೆಯಂತೆ ಕಂಟೈನ್ಮೆಂಟ್ ಝೋನ್ಗಳಿಗೆ ಲಾಕ್ಡೌನ್, ಕಂಟೈನ್ಮೆಂಟ್ ಅಂದರೆ ಕರೋನಾ ಇಲ್ಲದ ಕಡೆಗಳಲ್ಲಿ ಲಾಕ್ಡೌನನ್ನು ಸಡಿಲ ಮಾಡ್ತಕ್ಕಂಥದ್ದು. ಕರೋನಾ ಇಲ್ಲದ ಕಡೆಗಳಲ್ಲಿ ವಾರ್ಡ್ ವೈಸ್ ಲೆಕ್ಕ ತಗೊಂಡ್ರು ಕೂಡ ಈಗ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ವಾರ್ಡ್ ವೈಸ್ ಯಾವ್ಯಾವ ವಾರ್ಡ್ನಲ್ಲಿ ಕೊರೋನಾ ಇದೆ ಅದನ್ನು ಸೀಲ್ ಡೌನ್ ಮಾಡಿದ್ದಾರೆ. ಅಲ್ಲಿಗೆ ಮಾತ್ರ ಲಾಕ್ಡೌನ್ ನಿಯಮ ಇರಲಿ, ಬೇರೆ ಕಡೆ ಬೇಡ, ಕಂಟೈನ್ಮೆಂಟ್ ಝೋನನ್ನು ಹೊರತುಪಡಿಸಿ ಬೇರೆಡೆಗೆ ಅದನ್ನು ಸಡಿಲಿಸಬಹುದು. ಕಂಟೈನ್ಮೆಂಟ್ ಝೋನನ್ನು ಹೊರತುಪಡಿಸಿ ಬೇರೆ ಕಡೆ ಅಂದರೆ ಕೊರೋನಾ ಸೋಂಕು ಇಲ್ಲದ ಏರಿಯಾಗಳೇನಿದೆ ಅಲ್ಲೆಲ್ಲ ಈಗ ಸಡಿಲಿಕೆಯನ್ನು ಮಾಡುವಂತಹ ಲೆಕ್ಕಾಚಾರವನ್ನು ಮೋದಿ ಅವರು ಹಾಕ್ಕೊಂಡಿದ್ದಾರೆ. ಪ್ರಾಬಬಿಲಿಟೀಸ್ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದೀವಿ, ಕೇವಲ ಸಾಧ್ಯತೆಗಳ ಬಗ್ಗೆ ಮಾತ್ರ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದು ವಿಸ್ತರಣೆ ಆಗಿರಬಹುದು ಅಥವಾ ಸಡಿಲಿಕೆ ಆಗಿರಬಹುದು. ವಿಸ್ತರಣೆ ಮಾಡಿದ್ರೆ ಏನು ಮಾಡಬಹುದು ಅಂತಕ್ಕಂಥದ್ದು, ವಿಸ್ತರಣೆ ಮಾಡಿದ್ರೆ ಕಂಟೈನ್ಮೆಂಟ್ ಝೋನ್ಗಳಿಗೆ ಮಾತ್ರ ವಿಸ್ತರಣೆ, ಬೇರೆ ಕಡೆ ವಿಸ್ತರಣೆ ಇಲ್ಲ ಅಂತ. ಕಂಟೈನ್ಮೆಂಟ್ ಝೋನನ್ನು ಹೊರತುಪಡಿಸಿ ಬೇರೆ ಕಡೆ ಸಡಿಲಿಕೆ ಅಥವಾ ದೇಶದಲ್ಲಿ ಲಾಕ್ಡೌನ್ ಸಡಿಲಿಕೆ ವಿಸ್ತರಣೆ ಮಾಡಬಹುದು. ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಈಗಾಗಲೇ ಒಲವಿದೆ ಅವರಿಗೆ ಅಂತ ಗೊತ್ತಾಗಿದೆ ನಮಗೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ, ಇಡೀ ಆ ಜಿಲ್ಲೆಗೆ ನಾವು ಲಾಕ್ಡೌನ್ ಮಾಡೋದು ಬೇಡ, ಕೇವಲ ಎಲ್ಲೆಲ್ಲಿ ಕಂಟೈನ್ಮೆಂಟ್ ಝೋನ್ ಇದೆ ಅಲ್ಲಿ ಮಾತ್ರ ಮಾಡಿಕೊಳ್ಳೋಣ, ಕರೋನಾ ಇಲ್ಲದ ಕಡೆಗಳಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಬಹುದು ಅಂತ ಮುಖ್ಯಮಂತ್ರಿಗಳು, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿರೋದ್ರಿಂದ ಅದಕ್ಕೆ ಅಸ್ತು ಅನ್ನಬಹುದು ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂತಹ ಲೆಕ್ಕಾಚಾರಗಳು ಇದೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ಅದು ವಿಸ್ತರಣೆನೋ ಸಡಿಲನೋ, ಲಾಕ್ಡೌನ್ ವಿಸ್ತರಣೆ ಮಾಡ್ತಾರ, ಲಾಕ್ಡೌನನ್ನು ತೆಗೆದು ಬಿಡ್ತಾರ. ಲಾಕ್ಡೌನ್ ತೆಗೆದು ಬಿಟ್ಟರೆ ಓಕೆ, ಕಂಟೈನ್ಮೆಂಟ್ ಝೋನ್ಗಳಿಗೆ ಮಾತ್ರ ಸೀಮಿತ, ಬೇರೆ ಕಡೆ ಲಾಕ್ಡೌನ್ ಇಲ್ಲ ಅಂದ್ಬಿಟ್ರೆ ಎಲ್ಲ ವ್ಯಾಪಾರ ವಹಿವಾಟುಗಳು, ಆರ್ಥಿಕ ಚಟುವಟಿಕೆಗಳು, ಕೃಷಿ ಚಟುವಟಿಕೆಗಳು ಎಲ್ಲ ಕೂಡ ಆರಂಭ ಆಗಿಬಿಡುತ್ತೆ. ಅದಾಗಲಿಲ್ಲ ಅಂತಂದರೆ ಇಲ್ಲ, ಎಲ್ಲ ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಸಲಹೆಯನ್ನು ಕೊಟ್ಟರೆ, ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಆದೇಶವನ್ನು ಕೊಟ್ಟರೆ ಆಗ ಒನ್ಸ್ ಅಗೇನ್ ನಾವು ಲಾಕ್ಡೌನ್ಗೆ ಒಳಪಡಬೇಕಾಗುತ್ತೆ. ಇದೆಲ್ಲವನ್ನು ಹೊರತುಪಡಿಸಿ ಮತ್ತೆ ಇಲ್ಲ, ನಮ್ಮ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ತಾ ಇದ್ದೀವಿ ಅಂದ್ಬಿಟ್ರೆ ಲಾಕ್ಡೌನ್ ಒನ್ನಲ್ಲಿತ್ತಲ್ಲ ಆ ಥರನೂ ಆಗಬಹುದು. ಓಕೆ, ಹಾಗಾದರೆ ಏನಿರುತ್ತೆ, ಏನಿರಲ್ಲ, ಏನೇನು ಆಗಬಹುದು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಏನಿರುತ್ತೆ ಮತ್ತು ಏನಿರಲ್ಲ, 18ನೇ ತಾರೀಕಿನ ನಂತರ ಯಾವ್ಯಾವುದಕ್ಕೆ ಪರ್ಮಿಷನ್ ಇದೆ, ಯಾವ್ಯಾವುದಕ್ಕೆ ಪರ್ಮಿಷನ್ ಇಲ್ಲ, ಈ ಪ್ರಶ್ನೆ ಮೂಡ್ತಕ್ಕಂಥದ್ದು ಸಹಜ. ಅದಕ್ಕೂ ಕೂಡ 8ನೇ ತಾರೀಕು ನಮಗೆ ಉತ್ತರ ಸಿಗುತ್ತೆ. ಲಾಕ್ಡೌನ್ ಸಡಿಲವಾದರೂ ಸಂಪೂರ್ಣ ವಿನಾಯಿತಿ ಅನುಮಾನ, ಲಾಕ್ಡೌನ್ ಸಡಿಲಿಕೆ ಮಾಡ್ತೀವಿ ಆದರೆ 100% ನಿಮಗೆ ಅನುಮತಿ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ವಿನಾಯಿತಿ ಕೊಡ್ತೀವಿ ಅಂತ. ಕೆಲವೊಂದಕ್ಕೆ ಇನ್ನೂ ಕೂಡ ಮುಂದುವರಿಬೇಕಾಗತ್ತೆ, ಯಾವ್ಯಾವುದು ಅಂತ ಆಮೇಲೆ ಹೇಳ್ತೀವಿ ನಾವು. ಲಾಕ್ಡೌನ್ ಸಡಿಲವಾದರೂ ಸದ್ಯಕ್ಕೆ ಬಸ್, ರೈಲು, ವಿಮಾನ ಹಾರಾಟಕ್ಕೆ ಮಾತ್ರ ಅನುಮತಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಸದ್ಯಕ್ಕೆ 18ನೇ ತಾರೀಕಿಂದ ಬಸ್ಗಳು ಓಡಾಡಬಹುದು ಕಂಟೈನ್ಮೆಂಟ್ ಝೋನನ್ನು ಹೊರತುಪಡಿಸಿ, ರೈಲುಗಳು ಓಡಾಡಬಹುದು ಕಂಟೈನ್ಮೆಂಟ್ ಝೋನ್ಗಳನ್ನ ಹೊರತುಪಡಿಸಿ, ವಿಮಾನ ಹಾರಾಟ ಇದಕ್ಕೆಲ್ಲ ಪರ್ಮಿಷನ್. ಜೂನ್ 1 ಬಳಿಕವಷ್ಟೇ ಮೋದಿ ಸಂಪೂರ್ಣ ಲಾಕ್ಡೌನ್ ಸಡಿಲ ಮಾಡುವ ಸಾಧ್ಯತೆ ಇದೆ. ಅಂದರೆ ಇಡೀ ಮೇ ತಿಂಗಳು ನಾವು ಲಾಕ್ಡೌನ್ ನಿಯಮದಲ್ಲೇ ಇರ್ತೀವಿ, ಕೆಲವೊಂದು ವಿನಾಯಿತಿ ಸಿಗುತ್ತೆ ಹೊರತು ಸಂಪೂರ್ಣ ವಿನಾಯಿತಿ ಇಲ್ಲ, ಕೆಲವೊಂದು ವಿನಾಯಿತಿ ಸಿಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ನಾವೀಗ ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ವಿ ಯಾವ್ಯಾವುದು ಏನು ಅಂತಂದ್ಬಿಟ್ಟು. ಜೂನ್ 1 ನಂತರವೇ ಮಾಲ್, ಸಿನಿಮಾ ಪ್ರದರ್ಶನಕ್ಕೆ ಅನುಮತಿ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಜೂನ್ 1 ನಂತರ ಮಾಲ್ ಮತ್ತು ಸಿನಿಮಾ ಪ್ರದರ್ಶನ ಅಲ್ಲಿ ತನಕ ಇಲ್ಲ, ಇವತ್ತಿನ್ನೂ 12, ಇನ್ನೂ 18 ದಿನ. ಅದೆಲ್ಲದಕ್ಕೂ ಕೂಡ ನಾವು ಆಸೆಯನ್ನು ಪಡೋ ಹಾಗಿಲ್ಲ, ಅದಕ್ಕೆ ಪರ್ಮಿಷನ್ ಕೂಡ ಸಿಗೋದಿಲ್ಲ.
ಹೋಟೆಲ್ಗಳಲ್ಲಿ ಪಾರ್ಸೆಲ್ಗಷ್ಟೇ ಅವಕಾಶ, ಹೋಟೆಲ್ಗಳಲ್ಲಿ ಪಾರ್ಸೆಲ್ಗಷ್ಟೇ ಅವಕಾಶ ಸಿಗುತ್ತೆ, ಪಾರ್ಸೆಲ್ ಮಾತ್ರ ಕೊಡಬಹುದು, ಬಟ್ ಅಲ್ಲಿ ಕೂತ್ಕೊಂಡು ತಿನ್ನೋದು ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಅದು ಕೂಡ ಈ ತಿಂಗಳು ಪೂರ್ತಿ ಹಾಗೆ ಇರುತ್ತೆ. ಬಹುತೇಕ ಹೋಟೆಲ್ಗಳಿಗೆ ಪಾರ್ಸೆಲ್ಗಳು ಮಾತ್ರ, ಇಲ್ಲಾಂದರೆ ನಿಮಗೆ ಕಷ್ಟ ಆಗುತ್ತೆ. ಇನ್ನು ಆಟೋ ಮತ್ತು ಟ್ಯಾಕ್ಸಿ ಸಂಚಾರಕ್ಕೆ ಸದ್ಯಕ್ಕೆ ಅನುಮತಿ ಕ್ಷೀಣ. ಈಗಾಗಲೇ ಬೆಂಗಳೂರಿನಲ್ಲಿ ಆಟೋಗಳು ಓಡಾಡ್ತಾನೆ ಇದೆ, ಯಾರು ಕೇಳ್ತಾನೆ ಇಲ್ಲ. ಬೇಕಾದಷ್ಟು ಆಟೋಗಳು ಓಡಾಡ್ತಾ ಇದೆ, ಪ್ಯಾಸೆಂಜರ್ ಆಟೋಗಳೇ ಓಡಾಡ್ತಾ ಇದೆ, ಟ್ಯಾಕ್ಸಿ ಮಾತ್ರ ಇಲ್ಲ. ಅದಕ್ಕೆ ಸದ್ಯಕ್ಕೆ ಅಂತಿಮ ಅನುಮತಿ ಕೊಡ್ತಕ್ಕಂಥ ಸಾಧ್ಯತೆ ತುಂಬ ಕ್ಷೀಣ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಈಗ ಸದ್ಯಕ್ಕೆ ಪರ್ಮಿಷನ್ ಇಲ್ಲ. ಆಟೋ ಇರಲ್ಲ, ಟ್ಯಾಕ್ಸಿ ಇರಲ್ಲ, ಥಿಯೇಟರ್ಸ್ ಇರಲ್ಲ, ಮಾಲ್ಸ್ ಇರಲ್ಲ, ಇವೆಲ್ಲ ಏನಿದ್ರು ಜೂನ್ ನಂತರನೇ. ಇನ್ನು ಶಾಲಾ ಕಾಲೇಜುಗಳು ಅದು ಕೂಡ ಇರಲ್ಲ ಈ ತಿಂಗಳಲ್ಲಿ. ಬಹುತೇಕ ದೇವಸ್ಥಾನಗಳು, ಪ್ರಾರ್ಥನಾ ಮಂದಿರಗಳು ಸದ್ಯಕ್ಕೆ ಓಪನ್ ಆಗಲ್ಲ ಅನುಮಾನ, ಅದನ್ನು ಈ ತಿಂಗಳು ಅಂತ ಅಂದ್ಕೊಳ್ಳಿ. ದೇವಸ್ಥಾನಗಳು, ಪ್ರಾರ್ಥನಾ ಮಂದಿರಗಳು ಸದ್ಯಕ್ಕೆ ಓಪನ್ ಆಗೋದು ಅನುಮಾನ. ಅದಕ್ಕೆ ಯಾವುದೇ ರೀತಿಯಂತಹ ಪರ್ಮಿಷನ್ನನ್ನು ಕೊಡ್ತಕ್ಕಂಥ ಚಾನ್ಸಸ್ ತುಂಬ ಕಡಿಮೆ ಇದೆ ದೇವಸ್ಥಾನಗಳು, ಪ್ರಾರ್ಥನಾ ಮಂದಿರಗಳಿಗೆ. ಇದರ ಜೊತೆಗೆ ಶಾಲಾ ಕಾಲೇಜುಗಳು, ಅದು ಕೂಡ ಶಾಲಾ ಕಾಲೇಜಿಗೆ ಸದ್ಯಕ್ಕೆ ಪರ್ಮಿಷನ್ ಇಲ್ಲ. ಲಾಕ್ಡೌನ್ ಸಡಿಲವಾದರೂ ಸಂಪೂರ್ಣ ವಿನಾಯಿತಿ ಕೊಡ್ತಕ್ಕಂಥದ್ದು ಅನುಮಾನ ಅಂತಕ್ಕಂಥದ್ದು ಈ ಪಾಯಿಂಟ್ಸಿಂದ ಸ್ಪಷ್ಟವಾಗುತ್ತೆ. ಅದನ್ನು ತಾವು ಗಮನಿಸಬೇಕಾಗತ್ತೆ. ಈ ತಿಂಗಳಲ್ಲಿ ಇದ್ಯಾವುದು ಕೂಡ ನಿಮಗೆ ಸಿಗೋದಿಲ್ಲ. ಏನೇನು ಸಿಗ್ಬೋದು? ವಿನಾಯಿತಿ ಕೊಟ್ಟರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಗ್ಬೋದು, ಬಸ್ಸು, ಟ್ರೈನು, ಮತ್ತು ವಿಮಾನಗಳ, ದೇಶೀಯ ವಿಮಾನಗಳ ಹಾರಾಟ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹ ನಿಯಮಗಳಲ್ಲಿ ಸಡಿಲಿಕೆ ಕಂಡುಬರೋದಿಲ್ಲ. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಕರೋನಾ ಹತೋಟಿಗೆ ಬಂದಿಲ್ಲ, ಕಂಟ್ರೋಲ್ಗೆ ಬಂದಿಲ್ಲ. ಅಟ್ಲೀಸ್ಟ್ ಡಿಕ್ರೀಸಿಂಗಲ್ಲಿ ಹೋಗ್ತಾ ಇದ್ದರೆ, ಈಗ ಯಾವುದೋ ಒಂದು ಪೀಕ್ಗೆ ಹೋಗಿತ್ತು 4,000 ಚಿಲ್ಲರೆ, 4, 3, 3.5, 3, 2.5 ಆ ಥರ ಏನಾದರೂ ದಿನೇ ದಿನೇ ಇಳ್ಕೊಂಡು ಬರ್ತಾ ಇದ್ದರೆ ಕಂಟ್ರೋಲ್ ಆಗ್ತಿದೆ ಅಂತ ಹಂಗೆ ಆಗ್ತಾ ಇಲ್ವಲ್ಲ, ಅದು ವಿಚಾರ. ಹಂಗೆ ಕಂಟ್ರೋಲ್ ಆಗಿದ್ರೆ ಏನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು, ಈಗ ಆಗ್ತಾ ಇಲ್ಲ. ಇನ್ನು ರಾಜ್ಯಗಳ ವಿಚಾರಕ್ಕೆ ಬರೋದಾದರೆ, ರಾಜ್ಯಗಳು ಕೆಲವು ನಿನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕೆಲವು ರಾಜ್ಯದವರು ನಮ್ಮ ಪಾಲಿನ GST ಕೊಡಿ ಅಂತ ಕೇಳಿದಾರಂತೆ. ಹಾಗಾಗಿ ಏನಾದರೂ ರಾಜ್ಯಗಳಿಗೆ ನೆರವನ್ನು ಘೋಷಣೆ ಮಾಡ್ಬೋದಾ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತಿನ ಭಾಷಣದಲ್ಲಿ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಇವತ್ತಿನ ಮೋದಿಯವರ 4ನೇ ರಾಷ್ಟ್ರೀಯ ಭಾಷಣದಲ್ಲಿ ಅದಕ್ಕೇನಾದರೂ ಪರ್ಮಿಷನ್ ಕೊಡ್ಬೋದಾ? ಸಂಕಷ್ಟದಲ್ಲಿರುವ ರಾಜ್ಯಗಳಿಗೆ ನೆರವನ್ನು ಘೋಷಣೆ ಮಾಡಬಹುದು. ಕೆಲವು ರಾಜ್ಯಗಳು ನಿಜಕ್ಕೂ ಕೂಡ ಸಂಕಷ್ಟದಲ್ಲಿದೆ. ಕೊರೋನಾ ವಿರುದ್ಧದ ಹೋರಾಟವನ್ನು ಮಾಡಿ 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 ಅವರಿಗೆ ನಿಗ್ರಹ ಮಾಡೋದಕ್ಕಾಗದೇ ಇರತಕ್ಕಂಥ ಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಕೂಡ ಅವರಿಗೆ ಸರಿಯಿಲ್ಲ. ಈ ಥರ ಸಂಕಷ್ಟದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ನೆರವನ್ನು ಘೋಷಣೆ ಮಾಡಬಹುದು, ಆರ್ಥಿಕ ಪುನಶ್ಚೇತನಕ್ಕಾಗಿ ನೆರವನ್ನು ಕೊಡಬಹುದು. ಆರ್ಥಿಕ ಪುನಶ್ಚೇತನಕ್ಕಾಗಿ ನೆರವನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಅದರ ಬಗ್ಗೆ ಈಗಾಗಲೇ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾವ ರೀತಿ ಅಂದರೆ, ಒಬ್ಬರು ಕೊಟ್ಟರೆ ಇನ್ನೊಬ್ಬರು ಕಷ್ಟ, ಇನ್ನೊಬ್ಬರು ಕೇಳ್ತಾರೆ. ಒಂದು ರಾಜ್ಯಕ್ಕೆ ಕೊಟ್ಟರೆ ಇನ್ನೊಂದು ರಾಜ್ಯದವ್ರು ಬಿಡ್ತಾರೆ, ನಮ್ಮ ರಾಜ್ಯಕ್ಕೂ ಕೊಡಿ, ನಮ್ಮ ರಾಜ್ಯಕ್ಕೂ ಕೊಡಿ ಅಂತ ಕೇಳ್ತಾರೆ. ಬಟ್ ಕೊಡಬಹುದು, ಕೊಡದೆಯೂ ಇರಬಹುದು. ಅಥವಾ ಕೈಗಾರಿಕೆಗಳಿಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡ್ಬೋದು. ಈಗಾಗಲೇ ಒಂದು ಸರ್ತಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಒಂದು ಹಂತದ ಫೈನಾನ್ಷಿಯಲ್ ಸಪೋರ್ಟನ್ನು ಕೊಟ್ಟಿದ್ದರು. ಈಗ ಕೈಗಾರಿಕೆಗಳಿಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ ಸಾಧ್ಯತೆಗಳು. ಹೀಗೇ ಆಗುತ್ತೆ ಅಂತ ಯಾರಿಂದನೂ ಹೇಳೋಕ್ಕಾಗಲ್ಲ. 8 ಗಂಟೆ ತನಕ ಹೀಗೇ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸಂಕಷ್ಟದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ನೆರವು ಘೋಷಣೆ ಮಾಡಬಹುದು, ಕೈಗಾರಿಕೆಗಳಿಗೆ ಸಪೋರ್ಟ್, ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡಬಹುದು. ಇದನ್ನು ಬಿಟ್ಟರೆ ಬೇರೆ ಸದ್ಯಕ್ಕೆ ಏನೂ ಮಾಡೋದಕ್ಕೆ ಆಗಲ್ಲ ಅವ್ರ ಕೈಲಿ ಅಂತಕ್ಕಂಥದ್ದು. ಹಾಗಾಗಿ ನೋಡಬೇಕು ಏನಾಗುತ್ತೆ ಅಂತ. ಲೆಕ್ಕಾಚಾರಗಳನ್ನೆಲ್ಲ ಮೋದಿಯವರು ಇಷ್ಟೆಲ್ಲ ಮಾಡಿರ್ತಾರೆ, ಮಾಡಿದ ನಂತರ ಇವತ್ತು 8 ಗಂಟೆಗೆ ಇದ್ರ ಬಗ್ಗೆ ಮಾತಾಡ್ತಾರೋ ಮಾತಾಡೋದೇ ಇಲ್ವೋ? ಕೆಲವು ಸರ್ತಿಯೆಲ್ಲ ನಾವು ನಿರೀಕ್ಷೆ ಮಾಡಿದ್ದನ್ನು ಉಲ್ಟಾ ಹೊಡೆದು ಬಿಡ್ತಾರೆ ಮೋದಿಯವರು. ನಾವು ಹೀಗಾಗುತ್ತೆ ಅಂದ್ಕೊಂಡಿರ್ತೀವಿ, ಹಾಗಾಗದೇ ಇಲ್ಲ. ಹಿಂಗೆ ಘೋಷಣೆ ಮಾಡ್ಬೋದು ಅಂತಿರ್ವಿ, ಅದನ್ನು ಮಾಡೋದೇ ಇಲ್ಲ. ಸೊ ಹಾಗಾಗಿ ಇವತ್ತು ಏನು ಮಾತಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರಾ ಇಲ್ವಾ? ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಏನಾದ್ರು ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ರೆ ಡೇಟ್ ಅಷ್ಟೇ ಅನೌನ್ಸ್ ಮಾಡ್ಬೋದು, ಉಳಿದಂತೆ ಬೇರೆ ಏನೂ ಕೂಡ ಅನೌನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಓಕೆ, ಇಷ್ಟೆಲ್ಲ ವಿಚಾರಗಳ ನಡುವೆ ಇತರೆ ಸುದ್ದಿಗಳತ್ತ ಕೂಡ ಗಮನ ಹರಿಸ್ಬೇಕಲ್ಲ. ಇಂಡಸ್ 555 DTMT ಕಂಬಿ ಅರ್ಪಿಸುವ ಪಬ್ಲಿಕ್ ಎಕ್ಸ್ಪ್ರೆಸ್ನಲ್ಲಿ ಮತ್ತಷ್ಟು ಸುದ್ದಿಗಳನ್ನ ನೋಡಿ.